ಸ್ನೇಹಿತರು ನೋಡ್ಬೋದು ಇವಾಗ L500 6C ಐಟೆಲ್ L500 6C. ಸೊ ಇದು ಫ್ಲ್ಯಾಶಿಂಗ್ ಹಾಕಿದ್ದೀನಿ ಇವಾಗ ಫ್ಲ್ಯಾಶ್ ಆಗತ್ತೈತಿ ನೋಡ್ಬೋದು 62% 68% ಒಂದು 10-12 ಸೆಟಪ್ ಇರ್ತಾವೆ ಇಷ್ಟು 100% ಆಗಬೇಕು ಇವಾಗ ಕೆಲವೊಂದಾಗಿ ಫ್ಲ್ಯಾಶಿಂಗ್ ಶುರು ಮಾಡ್ಕಿಸಿಂದ 3 ನಿಮಿಷ 20 ಸೆಕೆಂಡ್ ಆಯಿತು ರನ್ನಿಂಗ್ ಆಗತ್ತೆ ದಿನ ಟೈಮ್. ಸೊ ಇದನ್ನು ಫ್ಲ್ಯಾಶ್ ಮಾಡೋದು ಯಾವ ರೀತಿ ಅಂತ ಹೇಳಿ ನಾನು ಹೇಳ್ತೀನಿ ವಿಡಿಯೋ ಮುಂಚೆನೇ ಮಾಡಬೇಕಾಗಿತ್ತು ಫ್ಲ್ಯಾಶಿಂಗ್ ಶುರು ಮಾಡಿದ್ಮೇಲೆ ಮಾಡಾಯ್ತೀನಿ ಯಾಕಪ್ಪ ಅಂದ್ರೆ ಕಸ್ಟಮರ್ ಆಲ್ಮೋಸ್ಟ್ ನನ್ನ ಅರ್ಜೆಂಟ್ ಇತ್ತು ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಕಸ್ಟಮರು ಒಂದು 5 ನಿಮಿಷ ಹೋಗಿ ಬರ್ತೀನಿ ಅಂತ ಹೇಳಾರ ಸೊ ಅದಕ್ಕೋಸ್ಕರ ಇವಾಗ ವಿಡಿಯೋ ಮಾಡಾತೀನಿ. ಸೊ ಇಲ್ಲಿ ನೋಡ್ರಿ ಏನು ಬಂದೈತಿ ಸ್ಟೆಪ್ ಸೂಪರ್ ಡೌನ್ಲೋಡಿಂಗ್ 0%. ಸೊ ಇನ್ನೂ ಕೂಡ ಟೈಮಿಂಗ್ ಇಲ್ಲಿ ರನ್ನಿಂಗ್ ಆಗತ್ತೈತಿ ಇನ್ನೂ ತನಕ ಫ್ಲ್ಯಾಶ್ ಕಂಪ್ಲೀಟ್ ಆಗಿ ನಮ್ಮದು ಮುಗ್ದಿಲ್ಲ. ಸೊ ಇದನ್ನು ಯಾವ ರೀತಿ ಫ್ಲ್ಯಾಶ್ ಮಾಡೋದು ಅಂತ ಹೇಳಿ ನಮ್ಮ ಫ್ಲ್ಯಾಶ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿರಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಪ್ಪ ಅಂದ್ರೆ ಅರ್ಥ ಆಗಲ್ಲ. ಐಟೆಲ್ 5006C ಸರಿನಾ. ಸೊ ಇದರೊಳಗೆ ಏನು ಪ್ರಾಬ್ಲಮ್ ಇತ್ತಂದ್ರೆ ಈ ಫೋನ್ ಒಳಗೆ ರೀಸ್ಟಾರ್ಟ್ ಪ್ರಾಬ್ಲಮ್ ಆಗ್ತಿತ್ತು. ಸೊ ಪವರ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಲೋಗೋ ಆನ್ ಆಗೋದು ಆಫ್ ಆಗೋದು ಆಗ್ತಿತ್ತು. ಸೊ ನೋಡ್ಬೋದು ಮೊಬೈಲ್ ಕನೆಕ್ಟ್ ಮಾಡಿದ್ದೀನಿ ಇಲ್ಲಿ ಪಿಸಿಗೆ. ಸೊ ಇವಾಗ ಫ್ಲ್ಯಾಶಿಂಗ್ ಶುರು ಆಗೈತೆ. ಸೊ ಇವಾಗ 1% ಐತಿ. ಸೊ ಇದು ಲಾಸ್ಟ್ ಸ್ಟೆಪ್ ಐತಿ. ಇಲ್ಲಿ ನೋಡ್ಬೋದು ಸ್ಟೆಪ್ ಸೂಪರ್ ಸ್ಟೇಟಸ್ ಡೌನ್ಲೋಡಿಂಗ್ 2% ಐತಿ. ಸೊ ಇದು ಕಂಪ್ಲೀಟ್ ಆದಮೇಲೆ ನಮ್ಮ ಫೋನ್ ಕಂಪ್ಲೀಟ್ ಆಗಿ ಆನ್ ಆಗುತ್ತೆ. ಸೊ ನಿಮ್ಗೆ ಆನ್ ಆಗಿದ್ದು ಕೂಡ ತೋರಿಸ್ತೀನಿ, ಹಾಗೆ ಫ್ಲ್ಯಾಶ್ ಕಂಪ್ಲೀಟ್ ಆಗಿದ್ದು ತೋರಿಸ್ತೀನಿ. ಸೊ ಕಂಪ್ಲೀಟ್ ಆದಮೇಲೆ ಇದನ್ನು ಯಾವ ರೀತಿ ಫ್ಲ್ಯಾಶ್ ಮಾಡೋದು ಅಂತ ಹೇಳಿ ನನಗೆ ತೋರಿಸ್ತೀನಿ. ಸೊ ಅದು ಯಾವ ಭಾಳ ಇಂಪಾರ್ಟೆಂಟ್ ಐತಿ. ನೀವು ಮತ್ತೆ ಏನಾರು ಐಟೆಲ್ L500 6C ಈ ಮಾಡೆಲ್ ಏನಾರು ಬತ್ತಪ್ಪ ಅಂದ್ರೆ ಸೊ ನೀವು ಫೈಲ್ ಡೌನ್ಲೋಡ್ ಮಾಡಿ ಫ್ಲ್ಯಾಶ್ ಮಾಡಿ ಹೋಗ್ತಿರಲ್ಲ ಸ್ವಲ್ಪ ಸಮಸ್ಯೆ ಐತಿ. ಸೊ ಯಾಕಂದ್ರೆ ಇಲ್ಲಿ ಸ್ಟಾಪ್ ಅಂತ ಆಪ್ಷನ್ ಐತಿಲ್ಲ, ಇಲ್ಲಿ ಸ್ಟಾರ್ಟ್ ಅಂತ ಇರ್ತೈತಿ, ಸಾರಿ ಪ್ಲೇ ಬಟನ್ ಇರ್ತೈತಿ ಇಲ್ಲಿ, ಇದ್ರ ಮಗ್ಲೇ ಸೆಟ್ಟಿಂಗ್ ಇರ್ತೈತಿ ಅಂದ್ರೆ ನೀವು ಫೈಲ್ ಲೋಡ್ ಮಾಡುವಂಥದ್ದು. ಬಟ್ ಇದು ಫೈಲ್ ಲೋಡ್ ಮಾಡುವಂಥದ್ದು ನೀವು ಟೂಲ್ ಓಪನ್ ಮಾಡಿದ್ರೆ ಇಲ್ಲಿ ಬರೋಂಗಿಲ್ಲ. ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಹೇಳಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ಮೊದಲು ಫ್ಲ್ಯಾಶ್ ಕಂಪ್ಲೀಟ್ ಆಗಲಿ, ಕಂಪ್ಲೀಟ್ ಆದಮೇಲೆ ನಿಮಗೆ ಎಲ್ಲ ತೋರಿಸ್ತೀನಿ ಅಂತ. ಸ್ನೇಹಿತರೆ ನೋಡ್ಬೋದು ಇವಾಗ ಸಕ್ಸಸ್ಫುಲ್ಲಿ ಫಾಸ್ಟ್ ಅಂತೇಳಿ ಬಂದೈತಿ ಐಟೆಲ್ L500 6C ಸರಿನಾ. ನೋಡ್ಬೋದು ಫಾಸ್ಟ್ ಅಂತೇಳಿ ಬಂದೈತಿ. ಸೊ ಇದನ್ನು ಯಾವ ರೀತಿ ನೀವು ಫ್ಲ್ಯಾಶ್ ಮಾಡೋದು ಅಂತ ಹೇಳಿ ನಾನು ಇವಾಗ ತೋರಿಸ್ತೀನಿ. ಸೊ ಫೋನ್ನ ಇಲ್ಲಿ ಕನೆಕ್ಟ್ ಐತಿ, ಇದನ್ನು ಆನ್ ಮಾಡೋಣ. ಸೊ ಅದರೊಳಗೆ ಲೋಗೋ ಆನ್ ಆಗೋದು ಆಫ್ ಆಗೋದು ಆಗುತ್ತೆ ಪ್ರಾಬ್ಲಮ್. ಸೊ ಇವಾಗ ಆನ್ ಮಾಡಿದ್ದೀನಿ ನೋಡೋಣ ಪ್ರಾಬ್ಲಮ್ ಆನ್ ಆಗೋದು ಆಫ್ ಆಗೋದು ಆಗುತ್ತೋ ಇಲ್ಲ ಅಂತ ಹೇಳಿ. ಸೊ ನೋಡ್ಬೋದು ಇವಾಗ ಫೋನ್ ಸ್ಟಾರ್ಟ್ ಆಯಿತು. ಸೊ ಇಷ್ಟು ಕೂಡ ಸ್ಟಾರ್ಟ್ ಆಗ್ತಿದ್ದಿಲ್ಲ, ಬಸ್ ಜಸ್ಟ್ ಐಟೆಲ್ ಅಂತ ಬರ್ತಿತ್ತು, ಐಟೆಲ್ ಅಂತ ಬಂದ ಕೂಡಲೇ ಮತ್ತೆ ಆಫ್ ಆಗ್ತಿತ್ತು, ಮತ್ತೆ ಐಟೆಲ್ ಅಂತ ಬರ್ತಿತ್ತು ಆಫ್ ಆಗ್ತಿತ್ತು, ಇಮಿಡಿಯೇಟ್ ಆಗ್ತಿತ್ತು. ಬಟ್ ಇವಾಗ ಫೋನ್ ನಮ್ಮದು ಆನ್ ಐತಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ಫಾಸ್ಟ್ ಅಂತ ಹೇಳಿ ಕೂಡ ಬಂದೈತೆ ಸರಿನಾ. ಸೊ ಇದನ್ನು ಇವಾಗ ಫ್ಲ್ಯಾಶ್ ಯಾವ ರೀತಿ ಮಾಡೋದು ಅಂತ ಹೇಳಿ ನನಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸೊ ಮಿಸ್ ಮಾಡಿದೆ ನೋಡ್ರಿ ವೀಡಿಯೋ ಅಂದ್ರೆ ನಿಮ್ಗೆ ಅರ್ಥ ಆಗತ್ತೆ, ಇಲ್ಲ ಅಂದ್ರೆ ಅರ್ಥ ಆಗಂಗಿಲ್ಲ. ಸೊ ನೋಡ್ಬೋದು ಫೋನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಫಸ್ಟ್ ಬುಟ್ ತೊಗೋಬೇಕಂದ್ರೆ ಒಂದು 10-15 ಮಿನಿಟ್ಸ್ ಒಳಗೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ಇದನ್ನು ಏನೈತಿಲ್ಲ ಇಲ್ಲಿ ಇಡ್ತೀನಿ ನಾನು. ಸೊ ಇವಾಗ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಸೊ ಟೂಲನ್ನು ಇವಾಗ ಕ್ಲೋಸ್ ಮಾಡ್ತೀನಿ. ಸೊ ಕ್ಲೋಸ್ ಮಾಡಿದ ಕೂಡಲೇ ನೀವು ಫ್ಲ್ಯಾಶ್ ಯಾವ ರೀತಿ ಮಾಡಬೇಕು ಐಟೆಲ್ L500 6 ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲೈತೆ ನೋಡಿರಿ ಐಟೆಲ್ ಫೋಲ್ಡ್ರ. ಸೊ ಇದರೊಳಗೆ ನೀವು 2 ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡಬೇಕು. ಸೊ ಮೊದಲೇದು ನೀವು ಒಂದು SPD ಫ್ಲ್ಯಾಶ್ ಟೂಲನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಇಲ್ಲೈತೆ ನೋಡಿರಿ SPD ಫ್ಲ್ಯಾಶ್ ಟೂಲ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಇದು ಎಕ್ಸ್ಟ್ರಾಕ್ಟ್ ಕೂಡ ಮಾಡಿದ್ದೀನಿ. ಸೊ ಇಲ್ಲೈತೆ ನೋಡಿರಿ SPD ಫ್ಲ್ಯಾಶ್ ಟೂಲ್ ಸರಿನಾ. ಸೊ ಇದು ಡೌನ್ಲೋಡ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿದ್ಕೂಡ ಒಂದು ಫೋಲ್ಡರ್ ಕ್ರಿಯೇಟ್ ಆಗುತ್ತೆ. ಸೊ ಫೋಲ್ಡ್ರನ್ನು ಓಪನ್ ಮಾಡಿರಿ. ಸೊ ಫೋಲ್ಡ್ರನ್ನ ಓಪನ್ ಮಾಡಿದ್ಕೂಡ ಇಲ್ಲಿ SWD ಟೂಲ್ ಅಂತ ಐತೆ ನೋಡಿರಿ, SWD ಟೂಲ್. ಸೊ ಇದನ್ನು ಓಪನ್ ಮಾಡಿರಿ. ಇದನ್ನು ಓಪನ್ ಮಾಡಿದ್ಕೂಡ ಇಲ್ಲಿ ಕೆಳಗಡೆ ಒಂದು SWD ಲೋಡರ್ ಬರ್ತೈತಿ, ಸಾರಿ ಇದು ಸೆಟಪ್ ಬರ್ತೈತಿ. ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಓಪನ್ ಮಾಡಿ ಸರಿನಾ. ಸೊ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಓಪನ್ ಮಾಡಿದ ಕೂಡಲೇ ಸೊ ನಿಮ್ಗೆ ಈ ರೀತಿ ಒಂದು ಫೈಲ್ ಓಪನ್ ಆಗುತ್ತೆ. ಬಟ್ ನಿಮ್ಗೆ ಈ ಒಂದು ಫ್ಲ್ಯಾಶ್ ಫೈಲ್ ಏನೈತಲ್ಲ ಲೋಡ್ ಇರೋಂಗಿಲ್ಲ, ಜಸ್ಟ್ ಇಲ್ಲಿ ಒಂದು ಪ್ಲೇ ಬಟನ್ ಇರ್ತೈತಿ, ಇಲ್ಲೊಂದು ಕ್ವಶನ್ ಮಾರ್ಕ್ ಇರ್ತೈತಿ, ಈ ಫೈಲ್ ನಿಮ್ಗೆ ಇಲ್ಲಿ ತೋರಿಸಂಗಿಲ್ಲ, ಎಂಪ್ಟಿ ತೋರಿಸ್ತೈತಿ ಸರಿನಾ. ಸೊ ನೀವು ಅದಕ್ಕೋಸ್ಕರ ಏನು ಮಾಡಬೇಕು, ಇದೊಂದು ಸಲ ಕ್ಲೋಸ್ ಮಾಡಬೇಕು, ಕ್ಲೋಸ್ ಮಾಡಿ ಎಕ್ಸಿಟ್ ನಾವು ಅಂತ ಕೊಡಬೇಕು. ಸೊ ಎಕ್ಸಿಟ್ ನಾವು ಅಂತ ಕೊಟ್ಕೊಳ್ಳಿ ನೀವೇನು ಒಂದು ಫ್ಲ್ಯಾಶ್ ಸೊ ನೀವು ಒಂದು ಫಾರ್ಮೇರನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತಾರಲ್ಲ ಇಲ್ಲೈತೆ ನೋಡಿರಿ, ಈ ಒಂದು ಪೇಜನ್ನು ಈ ಒಂದು ಫೈಲ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲೈತೆ ನೋಡಿರಿ. ಸೊ ಈ ಫೈಲ್ ಡೌನ್ಲೋಡ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸೊ ಇದನ್ನು ನಾನು ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ, ಇದು ತೋರಿಸ್ತೀನಿ ನಿಮಗೆ. ಸೊ ಇಲ್ಲೈತೆ ನೋಡಿರಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಸೊ ಎಕ್ಸ್ಟ್ರಾಕ್ಟ್ ಮಾಡಿರಿ, ಈ ರೀತಿ ಒಂದು ಫೈಲ್ ಇರ್ತೈತಲ್ಲ. ಸೊ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿ, ಎಕ್ಸ್ಟ್ರಾಕ್ಟ್ ಮಾಡಿದ ಕೂಡಲೇ ನೀವು ಮತ್ತೆ ಅದೇ ಒಂದು ಫ್ಲ್ಯಾಶ್ ಟೂಲನ್ನು ಓಪನ್ ಮಾಡಬೇಕು. ಸೊ ಇವಾಗ ನಾನು ಫ್ಲ್ಯಾಶ್ ಟೂಲನ್ನು ಓಪನ್ ಮಾಡ್ತೀನಿ. ಫ್ಲ್ಯಾಶ್ ಟೂಲ್ ಎಲ್ಲಿ ಗುರುವೇ, ಸೊ ಇಲ್ಲೈತೆ ನೋಡಿರಿ. ಸೊ ಇವಾಗ ಮತ್ತೆ ಫ್ಲ್ಯಾಶ್ ಟೂಲನ್ನು ಓಪನ್ ಮಾಡಬೇಕು. ಸೊ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ ಎಸ್ ಅಂತ ಕೊಡ್ರಿ. ಸೊ ಕೊಟ್ಕೊಳ್ಳಿ ಏನಾಗುತ್ತೆ ನಿಮಗಿಲ್ಲಿ ಫ್ಲ್ಯಾಶ್ ಟೂಲ್ ಓಪನ್ ಆಗುತ್ತೆ.
ಇಲ್ಲೈತೆ ನೋಡ್ರಿ, ಈ ರೀತಿ ಫ್ಲ್ಯಾಶ್ ಸ್ಟೋರ್ ಓಪನ್ ಆಗುತ್ತೆ ಸರಿನಾ. ಸೊ ಇಲ್ಲಿ ನಿಮಗೆ ಪ್ಲೇ ಬಟನ್ ಬಂದಿಲ್ಲ ಕಾಣಿಸ್ತಾ ಇದೆ, ಪ್ಲೇ ಬಟನ್ ಬಂದಿಲ್ಲ. ಸೊ ಮತ್ತೊಂದ್ಸಲ ಕ್ಲಿಕ್ ಮಾಡಿರಿ, ಎಸ್ ಅಂತ ಕೊಡ್ರಿ. ಸೊ ಮತ್ತೆ ಇದನ್ನು ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡ್ರಿ, ಮತ್ತೆ ಎಸ್ ಓಕೆ. ಇಲ್ಲಿ ನೋಡಿರಿ ಇವಾಗ ಸೆಟ್ಟಿಂಗ್ ಐಕನ್ ಬಂತು, ಮುಂಚೆ ಬಂದಿರಲಿಲ್ಲ ಇವಾಗ ಬಂತು ಸರಿನಾ. ಸೊ ಆಗ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿರೋಂಥ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಫೋಲ್ಡ್ರನ್ನು ಓಪನ್ ಮಾಡಿರಿ. ಸೊ ಐಟೆಲ್ಲ ಐಟೆಲ್ ಒಳಗೆ ಸಾಫ್ಟ್ವೇರ್ ಡೌನ್ಲೋಡ್ ಕೂಡ, ಸೊ ಐ ಥಿಂಕ್ ಇದರೊಳಗೆಲ್ಲ ಕೆಳಗಿನ ಫೈಲ್ ಒಳಗಿರ್ಬೇಕು. ಸೊ ಇಲ್ಲಿ ಐತೆ ನೋಡಿರಿ. ಸೊ ಈ ಫೈಲನ್ನ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿರಿ. ಓಪನ್ ಮಾಡಿ ಇಲ್ಲಿ ಕನ್ಫರ್ಮ್ ಅಂತ ಕೊಡ್ರಿ. ಸೊ ನೋಡಿರಿ ಈ ರೀತಿ ಫೈಲ್ ಬಂತು ಸರಿನಾ. ಸೊ ಈ ಆಪ್ಷನ್ ಬರಲಿಕ್ಕಪ್ಪ ಅಂತಂದ್ರೆ ನೀವು ಫೈಲನ್ನು ಲೋಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಫಾಲೋ ಮಾಡಿರಿ ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ಸರಿನಾ. ಸೊ ಇವಾಗ ಇದನ್ನು ಒಂದ್ಸಲ ಕ್ಲೋಸ್ ಮಾಡಿರಿ ಮತ್ತೆ. ಸೊ ಕ್ಲೋಸ್ ಮಾಡಿ ಮತ್ತೆ ಎಸ್ ಅಂತ ಕೊಡ್ರಿ. ಸೊ ಮತ್ತೆ ಇದನ್ನು ರೈಟ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡ್ರಿ ಮತ್ತೆ. ಸೊ ಮತ್ತೊಂದ್ಸಲ ಓಪನ್ ಮಾಡ್ಬೇಕು ಸರಿನಾ. ಸೊ ಇವಾಗ ಓಪನ್ ಮಾಡಿದ್ದೀನಿ, ಇಲ್ಲಿ ನೋಡಿರಿ ಸೆಟ್ಟಿಂಗ್ ಐಕನ್ ಹೋಯ್ತು, ಇವಾಗ ನಮ್ಮದು ಪ್ಲೇ ಬಟನ್ ಬಂತು ಸರಿನಾ. ಸೊ ಇವಾಗ ಪ್ಲೇ ಬಟನ್ ಹೊಡೆದ್ರೆ ಏನಾಗುತ್ತೆ, ನಿಮ್ಗೊಂದು ಎರರ್ ಬರ್ತೈತಿ. ಆ ಎರರ್ ಯಾಕೆ ಬರ್ತೈತೆ ಅಂದ್ರೆ ನಿಮ್ಮ ಎಸ್ ಪಿ ಡಿ ಡ್ರೈವರ್ದೊಳಗೆ ನಿಮ್ಮ ಸಿಸ್ಟಮ್ ಒಳಗೆ ಎಸ್ ಪಿ ಡಿ ಡ್ರೈವರ್ ಇನ್ಸ್ಟಾಲ್ ಇಲ್ಲ ಅಂದ್ರೆ ಆ ಎರರ್ ಬರ್ತೈತಿ. ಸೊ ಇವಾಗ ನನ್ನ ಕಂಪ್ಯೂಟರ್ ಎಸ್ ಪಿ ಡಿ ಡ್ರೈವರ್ ಇನ್ಸ್ಟಾಲ್ ಐತಿ, ಇವಾಗ ಯಾವುದೇ ಎರರ್ ಬರಾಗ್ತಿಲ್ಲ. ಇದು 100% ವೆರಿಫೈ ಆಗಬೇಕು. ವೆರಿಫೈ ಆದಮೇಲೆ ಇದನ್ನೊಂದ್ಸಲ ಮತ್ತೆ ಟೂಲನ್ನು ಕ್ಲೋಸ್ ಮಾಡಬೇಕು, ಮತ್ತೆ ಓಪನ್ ಮಾಡಬೇಕು ಸರಿನಾ. ಇವಾಗ ನಾನು 100% ಆಗತ್ತೆ ನಿಮ್ಗೆ ತೋರಿಸ್ತೀನಿ ಅದನ್ನು. ಸೊ ನೋಡ್ಬೋದು ಫೋನ್ ಇಲ್ಲೈತಿ, ನೋಡ್ಬೋದು ಸ್ನೇಹಿತರೆ ಫೋನ ಕಂಪ್ಲೀಟಾಗಿ ಆನ್ ಆಗೈತೆ ನಮ್ಮ ಸರಿನಾ. ಇಲ್ಲಿ ಲೋಗೋ ಹ್ಯಾಂಗ್ ಪ್ರಾಬ್ಲಮ್ ಯಾವುದೇ ರೀತಿ ಇಲ್ಲ ಇದರಲ್ಲಿ ಸರಿನಾ. ಇವಾಗ ಜಿಯೋ ಸಿಮ್ ಹಾಕಿದರೆ ಈ ಫೋನ ಕಂಪ್ಲೀಟಾಗಿ ಆನ್ ಆಗುತ್ತೆ. ಸೊ ನೋಡ್ಬೋದು ಸ್ನೇಹಿತರೆ, ಇವಾಗ ಇದು 100% ಆದಮೇಲೆ ಈ ಟೂಲನ್ನು ಮತ್ತೊಂದ್ಸಲ ಕ್ಲೋಸ್ ಮಾಡಿ ಮತ್ತೊಂದ್ಸಲ ಆನ್ ಮಾಡಬೇಕು, ಮತ್ತು ಅವಾಗ ನಾವು ಫ್ಲ್ಯಾಶ್ ಮಾಡ್ಬೇಕು ಸರಿನಾ. ಇವಾಗ ಕ್ಲೋಸ್ ಮಾಡಿ ಮತ್ತೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಫ್ಲ್ಯಾಶ್ ಮಾಡ್ಬೇಕು ಅಂತ ಹೇಳಿ. ಸೊ ನೋಡ್ಬೋದು 96% ಆಯಿತು. ಇದು 100% ಆದ ಕೂಡಲೇ ಈ ಟೂಲನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಇವಾಗ ಅದು ಟೂಲನ್ನು ಕ್ಲೋಸ್ ಮಾಡ್ತೀನಿ 100% ಆದಮೇಲೆ. ಸೊ ನೋಡಿರಿ 100% ಆಯಿತು. ಇವಾಗ ಇದನ್ನು ಕ್ಲೋಸ್ ಮಾಡ್ಬೇಕು ಸರಿನಾ. ಸೊ ಕ್ಲೋಸ್ ಇಲ್ಲಿ ಓಕೆ ಅಂತ ಇಲ್ಲಿ ಓಕೆ ಕೊಡ್ರಿ. ಟೂಲ್ಸ್ ಆ್ಯಂಡ್ ಸಾಫ್ಟ್ವೇರ್ ಈಸ್ ಮಿಸ್ ಮ್ಯಾಚರ್ ಅಂತ ಬರ್ತೈತಿ, ಓಕೆ ಅಂತ ಕೊಡ್ರಿ. ಓಕೆ ಅಂತ ಕೊಟ್ಟು ಕ್ಲೋಸ್ ಹೊಡೀರಿ, ಎಕ್ಸಿಟ್ ನೌ ಸರಿನಾ. ಮತ್ತು ಇವಾಗ ಮತ್ತೊಂದ್ಸಲ ಇದನ್ನು ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕ್ಲಿಕ್ ಮಾಡ್ಬೇಕು. ಸೊ ಯಾವತ್ತೂ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡೋಕೆ ಹೋಗ್ಬೇಡ್ರಿ ಫೈಲನ್ನು, ರನ್ ಆ್ಯಸ್ ಅಡ್ಮಿನಿಸ್ಟ್ರೇಟರ್ ಅಂತ ಕ್ಲಿಕ್ ಮಾಡಿ ಓಪನ್ ಮಾಡ್ಬೇಕು. ಸೊ ಇವಾಗ ನೋಡಿರಿ ಫೈಲ್ ಲೋಡ್ ಆಗೈತೆ ನಮ್ಮದು, ಇಲ್ಲಿ ಸೆಟ್ಟಿಂಗ್ ಬಟನ್ ಹೋಗೈತಿ, ಇಲ್ಲಿ ಪ್ಲೇ ಬಟನ್ ಬಂದೈತಿ ಸರಿನಾ. ಸೊ ಇವಾಗ ಪ್ಲೇ ಬಟನ್ ಅಂದರೆ ಸ್ಟಾರ್ಟ್ ಬಟನ್. ಸೊ ಇವಾಗ ನಾನು ಸ್ಟಾರ್ಟ್ ಬಟನ್ ಕೊಟ್ಟೆ, ಸ್ಟಾರ್ಟ್ ಬಂದು ಕೊಟ್ಟು ಕೂಡಲೇ ಏನಾಯಿತು, ವೆರಿಫೈ ಆಗಿದೆ ವ್ಯಾಲಿಡೇಟೆಡ್ ಅಂದರೆ ಇನ್ನೊಂದ್ಸಲ ಮತ್ತೆ ವೆರಿಫೈ ಆಗುತ್ತೆ. ಮತ್ತೊಂದ್ಸಲ ವೆರಿಫೈ ಆಗಿಂದ ಇದನ್ನು ಟೂಲನ್ನು ಮತ್ತೆ ಕ್ಲೋಸ್ ಮಾಡಬೇಕು, ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ ಮತ್ತೆ ಪ್ಲೇ ಬಟನ್ ಹೊಡಿಬೇಕು. ಪ್ಲೇ ಬಟನ್ ಹೊಡೆದ್ರೆ ಅವಾಗ ಏನಾಗುತ್ತೆ, ನಿಮ್ಮ ಫೋನ ಕನೆಕ್ಟ್ ಮಾಡೋಕ್ಕೆ ಕೇಳ್ತೈತಿ. ಸೊ ಯಾವ ರೀತಿ ಕನೆಕ್ಟ್ ಮಾಡ್ಬೇಕು ಫೋನ್ ಅಂತಂದ್ರೆ, ಸೊ ಫೋನನ್ನು ಪವರ್ ಆಫ್ ಮಾಡಿ ಒಂದು 15 ಸೆಕೆಂಡ್ ವೇಟ್ ಮಾಡಿರಿ. ಸೊ ಇಲ್ಲಪ್ಪ ಅಂದ್ರೆ ಬ್ಯಾಟ್ರಿ ತೆಗೆದು ಬ್ಯಾಟ್ರಿ ಹಾಕೇಶಿಂದ ವಾಲ್ಯೂಮ್ ಡೌನ್ ಬಟನ್ನ, ವಾಲ್ಯೂಮ್ ಪವರ್ ಬಟನ್ನ ಮತ್ತು ವಾಲ್ಯೂಮ್ ಡೌನ್ ಬಟನ್ನ ಎರಡು ಪ್ರೆಸ್ ಮಾಡಿ ಯು ಎಸ್ ಬಿ ಕೇಬಲ್ ಹಾಕಿರಿ ಪ್ಲೇ ಬಟನ್ ಹೊಡೆದ ಮೇಲೆ ಸರಿನಾ. ಪ್ಲೇ ಬಟನ್ ಹೊಡೆದಕ್ಕಿಂದ ಪವರ್ ಬಟನ್ನ ವಾಲ್ಯೂಮ್ ಡೌನ್ ಬಟನ್ ಎರಡು ಪ್ರೆಸ್ ಮಾಡಿ ಯು ಎಸ್ ಬಿ ಕೇಬಲ್ ಹಾಕಿರಿ. ಎಸ್ ಪಿ ಡಿ ಡ್ರೈವರ್ ನಿಮ್ಮ ಕಂಪ್ಯೂಟರ್ಗೆ ಇನ್ಸ್ಟಾಲ್ ಇರಬೇಕು, ಇನ್ಸ್ಟಾಲ್ ಇದ್ದರೆ ಮಾತ್ರ ಇಲ್ಲಿ ಫ್ಲ್ಯಾಶಿಂಗು ಶುರು ಆಗುತ್ತೆ. ಸೊ ಇವಾಗ ಇದು 3 ಸಲ ಅಂಜಿಪ್ ಆಗುತ್ತೆ ಫೈಲು, 3 ಸಲ ಅಂಜಿಪ್ ಆಗಿಂದ ಮತ್ತೆ ಟೋಟಲಿ ನೀವು 3 ಸಲ ಅಂಜಿಪ್ ಆಗುತ್ತೆ ಇದು ಟೂಲನ್ನು ಓಪನ್ ಮಾಡ್ಕಿಸಿಂದ. ನಾ ಎಷ್ಟು ಸಲ ನಿಮ್ಗೆ ಏನೇನು ಹೇಳಿದೆ ಅದನ್ನು ಫಾಲೋ ಮಾಡಿರಿ. ಸೊ ಈ ರೀತಿ 3 ಸಲ ಅಂಜಿಪ್ ಫೈಲ್ ಆಗುತ್ತೆ, ಆಮೇಲೆ ಟೂಲನ್ನು ಕ್ಲೋಸ್ ಮಾಡಿರಿ ಮತ್ತೆ ಓಪನ್ ಮಾಡಿರಿ. ಮತ್ತೆ 2ನೇ ಸಲ ಮಾತ್ರ ಇದು ಅಂಜಿಪ್ ಆಗುತ್ತೆ, ಅಂಜಿಪ್ ಆದಮೇಲೆ ಮತ್ತೆ ಟೂಲನ್ನು ಕ್ಲೋಸ್ ಮಾಡಿರಿ ಮತ್ತೆ ಓಪನ್ ಮಾಡಿರಿ ಮತ್ತೆ ಸ್ಟಾರ್ಟ್ ಕೊಡಿರಿ ಮತ್ತೆ ಅಂಜಿಪ್ ಆಗುತ್ತೆ. ಸೊ ಈ ರೀತಿ 3 ಸಲ ಆಗುತ್ತೆ. 3 ಸಲ ಆದಮೇಲೆ ನೀವು ಮತ್ತೆ ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಕೊಳ್ಳಿ, ಅವಾಗ ನಿಮ್ದು ಇಲ್ಲಿ ಡಿವೈಸ್ ತೋರಿಸ್ತದೆ. ನಾ ಆಗಲೇ ಫ್ಲ್ಯಾಶಿಂಗ್ ಮಾಡಾಕತ್ತಿದ್ದೆಲ್ಲ, ಇಲ್ಲಿ ನಿಮ್ಗೆ ಡಿವೈಸ್ ತೋರಿಸಾಕತ್ತಿತ್ತು ಸರಿನಾ. ಸೊ ಆ ರೀತಿ ಡಿವೈಸ್ ತೋರಿಸ್ತೈತಿ, ನಿಮ್ಮ ಫ್ಲ್ಯಾಶಿಂಗ ಶುರು ಆಗಿರ್ತೈತಿ. ಪವರ್ ಬಟನ್ನ ವಾಲ್ಯೂಮ್ ಡೌನ್ ಬಟನ್ ಪ್ರೆಸ್ ಮಾಡಿ ಯು ಎಸ್ ಬಿ ಕೇಬಲ್ ಹಾಕಿರಿ, ಇದನ್ನು ಸ್ಟಾರ್ಟ್ ಅಂತ ಕೊಟ್ಟ ಮೇಲೆ ಸರಿನಾ. ಸೊ ಈ ರೀತಿ ಮಾಡಿ ನೀವು ಐಟೆಲ್ ಮೊಬೈಲ್ನ ಫ್ಲ್ಯಾಶ್ ಮಾಡ್ಬೋದು. ಸೊ ಇವಾಗ ನೋಡಿದ್ದೀನಿ ಫ್ಲ್ಯಾಶ್ ಮಾಡಿದ್ದೀನಿ, ಯಾವುದೇ ರೀತಿ ಲೋಗೋ ಹ್ಯಾಂಗ್ ಆಗೋದು, ರಿಸ್ಟಾರ್ಟ್ ಆಗೋದು ಪ್ರಾಬ್ಲಮ್ ಇಲ್ಲ, ಕಂಪ್ಲೀಟಾಗಿ ಆನ್ ಆಗಿರುವಂಥದ್ದು ಸರಿನಾ. ಸೊ ನೋಡ್ಬೋದು ಕಂಪ್ಲೀಟಾಗಿ ಇದು 3 ಸಲ ಅಂಜಿಪ್ ಆದ ಕೂಡಲೇ ಇವಾಗ ಈ ರೀತಿ ಮತ್ತೊಂದ್ಸಲ ಟೂಲನ್ನು ಓಪನ್ ಮಾಡಿದ್ದೀನಿ, ಇವಾಗ ನಾನು ಸ್ಟಾರ್ಟ್ ಬಟನ್ ಕೊಡ್ತೀನಿ. ಸೊ ನೋಡಿರಿ ಇವಾಗ ಯಾವುದೇ ರೀತಿ ಅಂಜಿಪ್ ಆಗುತ್ತೆ, ಇಲ್ಲಿ ಸ್ಟಾಪ್ ಅಂತ ಹೇಳಿ ಬಂದೈತೆ. ಅಂದರೆ ಇವಾಗ ಸ್ಟಾರ್ಟ್ ಬಟನ್ ಹೊಡೆದಿನಿ, ಸ್ಟಾಪ್ ಮಾಡ್ಬೇಕಂದ್ರೆ ಇಲ್ಲಿ ಹೊಡಿಬೇಕು. ಇವಾಗ ಸ್ಟಾರ್ಟ್ ಬಟನ್ ಹೊಡೆದ ಕೂಡಲೇ ಮೊಬೈಲನ್ನು ನೀವು ಪವರ್ ಆಫ್ ಮಾಡ್ಕಿಸಿಂದ ವಾಲ್ಯೂಮ್ ಡೌನ್ ಬಟನ್ ಮತ್ತು ಪವರ್ ಬಟನ್ ಎರಡು ಕೀ ಪ್ರೆಸ್ ಮಾಡಿ ಯು ಎಸ್ ಬಿ ಕೇಬಲ್ ಹಾಕಿದರೆ ಇಲ್ಲಿ ಫ್ಲ್ಯಾಶಿಂಗ ಶುರು ಆಗುತ್ತೆ ಸರಿನಾ.